ನಮಸ್ತೆ ಮಕ್ಕಳೇ, ಎಲ್ಲರ ಮಧ್ಯಾಹ್ನದ ಶುಭಾಶಯ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಒಂದು ನಿನ್ನೆಯ ತರಗತಿಯಲ್ಲಿ ಒಂದು ಸತ್ಯವಂತ ಬಾಲಕ ಪಾಠದ ಒಂದು ಪೂರ್ಣ ಒಂದು ಪಾಠವನ್ನು ನಾವು ಓದೋದನ್ನ ಮತ್ತೆ ಆ ಪಾಠದ ಸಾರಾಂಶವನ್ನು ತಿಳ್ಕೊಂಡ್ವಿ, ಹಾಗೆ ಪದಗಳ ಅರ್ಥನ ತಿಳ್ಕೊಂಡ್ವಿ ಅಲ್ವಾ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಕೆಲವು ಚಟುವಟಿಕೆಗಳಿದ್ದಾವೆ. ಆ ಚಟುವಟಿಕೆಗಳನ್ನ ಅಂದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳು, ಯಾವ ಪಾಠಕ್ಕೆ ಸತ್ಯವಂತ ಬಾಲಕ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳಿದ್ದಾವೆ. ಆ ಚಟುವಟಿಕೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಓಕೆನಾ ಮಕ್ಕಳೇ? ಹಾಗಾದ್ರೆ ಚಟುವಟಿಕೆ ಯಾವುದು ನೋಡಿ. ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ, ಏನಪ್ಪಾ ಅಂತಂದ್ರೆ, ಆವರಣದಲ್ಲಿರುವ ಅಕ್ಷರ ಬಳಸಿ ಸೂಕ್ತ ಪದ ರಚಿಸಿ. ನೋಡಿ, ಇಲ್ಲಿ ಬಳಸ್ಬಿಟ್ಟು ಇಲ್ಲಿ ಏನ್ ಪದ ಮತ್ತು ಪೂರ್ಣ ಆಗಿಲ್ಲ ಮಕ್ಕಳೇ, ಇದೊಂದು ಪದ. ಈ ಪದದಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗಿದೆ, ಆ ಅಕ್ಷರ ಈ ಆವರಣದಲ್ಲಿದೆ. ಆ ಆವರಣದಲ್ಲಿರುವಂತಹ ಅಕ್ಷರವನ್ನು ನಾವು ಇದಕ್ಕೆ ಒಂದು ಸೂಕ್ತ ಅಕ್ಷರವನ್ನು ಆರಿಸ್ಬಿಟ್ಟು ಇದಕ್ಕೆ ಹಾಕ್ಬೇಕು. ಅದು ಒಂದು ಅರ್ಥ ಬರುವಂತ ಪದ ಆಗ್ಬೇಕು, ಅರ್ಥ ಬರುವಂತಹ ಒಂದು ಪದ ಆಗ್ಬೇಕು. ಆ ಚಟುವಟಿಕೆಯನ್ನು ನಾವು ಈ ತರಗತಿಯಲ್ಲಿ ಮಾಡೋಣ. ಹಾಗೆ ಗಾದಿ ಮಾತು ಪೂರ್ಣಗೊಳಿಸಿ ಅನ್ನೋದ್ರಿಂದ ಮತ್ತೆ ಪದ ಬಂದ ಮಾಡಿ. ಹಾಗಾದ್ರೆ ಇವಾಗ ನಾವು ಅಕ್ಷರ ಆವರಣದಲ್ಲಿರುವ ಅಕ್ಷರ ಬಳಸಿ ಸೂಕ್ತ ಪದವನ್ನ ರಚನೆ ಮಾಡೋದನ್ನ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳೇ? ಒಂದನೆಯದರಲ್ಲಿ ಪ್ರಾ ಡ್ಯಾಶ್ ಬ, ಪ್ರಾ ಡ್ಯಾಶ್ ಬ. ಹಾಗಾದ್ರೆ ಇಲ್ಲಿರುವಂತಹ ಅಕ್ಷರಗಳನ್ನ ಎಲ್ಲವನ್ನ ಹಾಕಿ ಮಾಡೋಣ. ಕಮ್ಮ ಹಾಕಿದ್ರೆ ಏನಾಗುತ್ತೆ ಮಕ್ಕಳೇ? ಪ್ರಾ ಕಂಬ ಏನಾಗುತ್ತೆ? ಪ್ರಾ ಕಂಬ ಆಗುತ್ತೆ. ಪ್ರಾ ಕಂಬ ಅನ್ನೋದಕ್ಕೆ ಅರ್ಥ ಇದೆಯಾ, ಪದದ ಅರ್ಥ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಾವು ಈ ಕಂಬರ ನೋಡಿ ಸಹಾಕ ಪ್ರಾಸಭ ಪ್ರಾಸಭ ಅದು ಕೂಡ ಸರಿಯಾದ ಪದ ಆಗೋದಿಲ್ಲ. ನೆಕ್ಸ್ಟ್ ರಾಗೆ ಅನುಸ್ವರ ಇದೆ, ರಂ ರಂ ಹಾಕಿದ್ರೆ ಪ್ರಾ ರಂ ಭ ಪ್ರಾರಂಭ. ಪ್ರಾರಂಭ ಅಂದ್ರೆ ಏನು? ಶುರು ಆಗೋದು, ಆರಂಭ ಆಗೋದು ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೋಸ್ಕರ ಯಾವ ಅಕ್ಷರ ಕರೆಕ್ಟು? ರಂ ಅಕ್ಷರ ಕರೆಕ್ಟ್. ನಾವು ಇದ್ರ ಪಕ್ಕದಲ್ಲಿ ರಂ ಹಾಕಿದ್ರೆ ಪ್ರಾರಂಭ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಎರಡನೇದರಲ್ಲಿ ಅ ಡ್ಯಾಶ್ ಮಾನ, ಅ ಡ್ಯಾಶ್ ಮಾನ. ಬ್ರಾಕೆಟ್ ನಲ್ಲಿ ಆವರಣದಲ್ಲಿ ಬೇ ಇದೆ, ಬಿ ಇದೆ, ರ ಇದೆ. ಓಕೆ, ಮೊದಲು ನಾವು ಬೇ ಅನ್ನ ಹಾಕೋಣ. ಅಭಿಮಾನ ಅಭಿಮಾನ ಪದ ಸರಿಯಾದ ಅರ್ಥ ಬರುವಂತ ಪದನೂ ಆಗೋದಿಲ್ಲ, ಸರಿಯಾಗಿ ಉಚ್ಚಾರಣೆ ಮಾಡಕ್ಕೆ ಕೂಡ ಅದು ಸರಿಯಾಗೋದಿಲ್ಲ. ಹಾಗಾಗಿ ರಾ ಹಾಕಿದ್ರೆ ಅರಮಾನ, ಅದು ಕೂಡ ಸರಿಯಾದ ಪದ ಆಗೋದಿಲ್ಲ. ಹಾಗಾದ್ರೆ ಬಿ ಹಾಕಿದಾಗ ಅಭಿಮಾನ, ಬಿ ಹಾಕಿದಾಗ ಏನಾಗುತ್ತೆ? ಅಭಿಮಾನ. ಅಭಿಮಾನ ಅಂದ್ರೆ ಮಕ್ಕಳೇ? ಹೆಮ್ಮೆ. ಅಭಿಮಾನ ಅಂದ್ರೆ ಏನು? ಇಲ್ಲ, ಅರ್ಥನೂ ಇರಲ್ಲ. ದಾಮಾಣಿಕತೆ, ದಾಮಾಣಿಕತೆ ಸರಿಯಾಗುತ್ತ? ಅದು ಕೂಡ ಸರಿಯಾಗುತ್ತಿಲ್ಲ. ಹಾಗಾದ್ರೆ ಮಕ್ಕಳೇ ಪ್ರಾಮಾಣಿಕ ಪ್ರಾಮಾಣಿಕತೆ ಆಗುತ್ತೆ. ಪ್ರಾಮಾಣಿಕತೆ ಅಂದ್ರೆ ನಿಷ್ಠೆ, ನಿಜವನ್ನ ಒಂದು ರೀತಿಯಲ್ಲಿ, ನಿಜವಾದ ಒಂದು ರೀತಿಯಲ್ಲಿ ನಾವು ಇರೋದು, ಒಂದು ನಿಜವನ್ನೇ ಹೇಳದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಅಲ್ವಾ. ಸತ್ಯವನ್ನೇ ಹೇಳದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಅಥವಾ ಸತ್ಯದಿಂದ ಇರೋದು, ನಿಷ್ಠೆಯಿಂದ ಇರೋದು, ಅದಕ್ಕೆ ನಾವು ಪ್ರಾಮಾಣಿಕತೆ ಅಂತ. ಹಾಗಾದ್ರೆ ಯಾವ ಅಕ್ಷರ ಕರೆಕ್ಟು? ರಾಮಾಕ್ಷರ ಕರೆಕ್ಟು. ಹಾಗಾಗಿ ಪ್ರಾಮಾಣಿಕತೆ. ನೆಕ್ಸ್ಟು ನಾಲ್ಕನೇದರಲ್ಲಿ ಹಾ ರ ಡ್ಯಾಶ್. ಇಲ್ಲಿ ಆವರಣದಲ್ಲಿ ಜೂ ಇದೆ, ಪೂ ಇದೆ, ಸೂ ಇದೆ. ಜೂ ತಗೊಂಡ ಹರ ಜೂ, ಜೂ ಹಾಕಿದಾಗ ಏನಾಗುತ್ತೆ? ಹ ರ ಜೂ, ಹರ ಜೂ ಪದ ಅರ್ಥ ಇದೆಯಾ? ಅಂದದಿಲ್ಲ. ನೆಕ್ಸ್ಟ್ ಪೂ ಹಾಕಿದಾಗ ಹರ ಪೂ, ಹರಪು ಕೂಡ ಸರಿಯಾದ ಪದ ಆಗೋದಿಲ್ಲ.
ಅಂತವರಿಗೆ ಯಾವುದೇ ಜಗಳ ಇರಲ್ಲ, ಅವ್ರು ಯಾವ ಥರನೂ ಜಗಳ ಮಾಡ್ಕೊಳ್ಳಲ್ಲ, ಯಾರಿಗೆ ಮಾತು
ಒಂದು ಆಹಾರವನ್ನ ಸೇವಿಸಿದ್ರೆ ನಮ್ಮ ಆರೋಗ್ಯ ಸರಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ತಾರಲ್ವಾ, ಅಂಥವ್ರಿಗೆ ಯಾವುದೇ ರೋಗ ಬರೋದಿಲ್ಲ. ಅಂದ್ರೆ ಮಕ್ಕಳೇ, ನಾವು ಒಳ್ಳೆಯ ಒಂದು ಆಹಾರವನ್ನ, ಯಾವ ರೀತಿ ಆಹಾರವನ್ನ, ಒಂದು ಆಹಾರ ಬಗ್ಗೆ ತಿಳ್ಕೋಬೇಕು. ನಾವೆಂತ ಆಹಾರವನ್ನ ತಿಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಯಾವ ಆಹಾರವನ್ನ ತಿಂದ್ರೆ ನಮ್ಮ ಆರೋಗ್ಯ ಕೆಡುತ್ತೆ ಅನ್ನೋದನ್ನ ಯಾರು ತಿಳ್ಕೊಳ್ತಾರಲ್ವಾ, ಅಂಥವ್ರಿಗೆ ಯಾವುದೇ ಒಂದು ರೋಗ ಬರೋದಿಲ್ಲ ಅಂತ ಹೇಳಿ ಈ ಒಂದು ಗಾದೆಯ ಅರ್ಥ ನೋಡಿ. ಮಾತು ಬಲ್ಲವರಿಗೆ ಜಗಳಿಲ್ಲ, ಊಟ ಬಲ್ಲವರಿಗೆ ರೋಗವಿಲ್ಲ. ಮಾತುಗಳನ್ನ ಯಾರು ಚೆನ್ನಾಗಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಯಾರು ಮಾತಾಡ್ತಾರೋ, ಯಾರು ಒಳ್ಳೆಯ ವಿಧಾನಗಳನ್ನ ಮಾತಾಡ್ತಾರೋ, ಅಂಥವ್ರಿಗೆ ಯಾರಾದ್ರೂ ಕೂಡ ಅವರು ಜಗಳ ಮಾಡ್ಕೊಳ್ಳೋದಿಲ್ಲ. ಜಗಳ ಮಾಡ್ಕೊಳ್ಳೋಕೆ ಹೋದ್ರೂ ಕೂಡ ಅದನ್ನ ಅವ್ರ ಮಾತಿನಲ್ಲೇ ಬಗೆಹರಿಸ್ಕೊಳ್ತಾರೆ. ಊಟ ಬಲ್ಲವರಿಗೆ ಯಾರಿಗೆ ಇಂತಹ ಊಟವನ್ನು ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿರ್ತಾರೋ, ಅವರಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ, ರೋಗ ಬರೋದಿಲ್ಲ. ಹೀಗಾಗಿ ಈ ಒಂದು ಗಾದೆಯ ಮಾತಿನ ಅರ್ಥ ಆ ಬೆಳೆಯ ಸಿರಿ ಮೊಳಕೆಯಲ್ಲಿ ತಿಳ್ಕೊಂಡಿದ್ದೀರಲ್ವಾ. ನಾವು ಚಿಕ್ಕವರಿದ್ದಾಗಲೇ ಒಳ್ಳೆಯ ಆದರ್ಶ ಗುಣಗಳನ್ನ, ಗುಣಗಳನ್ನ, ಮೌಲ್ಯಗಳನ್ನ ಬೆಳೆಸ್ಕೊಂಡ್ರೆ ನಾವು ಬೆಳೆದಿರೋ ಕೂಡ ಒಂದು ದೊಡ್ಡ ವ್ಯಕ್ತಿಗಳಾಗ್ತೀವಿ, ಗೌರವಾನ್ವಿತ ವ್ಯಕ್ತಿಗಳಾಗ್ತೀವಿ ಅನ್ನೋ ಒಂದು ಆ ಒಂದು ಗಾದೆ ಮಾತಿನ ಅರ್ಥ. ಮಕ್ಕಳೇ, ಇನ್ನೊಂದು ಚಟುವಟಿಕೆ ಇದೆ, ಪದಬಂಧ ಮಾಡಿ. ಮತ್ತೆ ಪದಬಂಧ ಅಂದ್ರೆ ನಿಮ್ಗೆ ಇಲ್ಲಿ ಮೂರು ಬಾಕ್ಸ್ ಕೊಟ್ಟಿದ್ದಾರಲ್ವಾ, ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಖಾಲಿ ಇದೆ, ಈ ಕಡೆ ಎರಡು ಬಾಕ್ಸ್ ಅಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ರ ಥ ಅಂತ ಹೇಳಿ, ಮತ್ತೆ ಇಲ್ಲಿ ಎರಡು ಬಾಕ್ಸ್ ಅಲ್ಲಿ ಬ ಲ, ಇಲ್ಲಿ ಒಂದು ಖಾಲಿ ಜಾಗ ಇದೆ, ಮತ್ತೆ ಇಲ್ಲಿ ಕ್ಷ ಇದೆ, ಇಲ್ಲಿ ಮಧ್ಯದಲ್ಲಿ ಖಾಲಿ ಇದೆ, ಮತ್ತೆ ಇಲ್ಲಿ ಸು ಇದೆ. ಅಂದ್ರೆ ಇಲ್ಲಿ ಈ ಪದವನ್ನ ನಾವು ಪೂರ್ಣಗೊಳಿಸಬೇಕು. ಏನಪ್ಪಾ ಅಂದ್ರೆ ಅದಕ್ಕೆ ಸುಳಿವು ಕೊಟ್ಟಿದ್ದಾರೆ. ಸುಳಿವು ಅಂದ್ರೆ ಒಂದ್ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳನ್ನ ಕೊಟ್ಟು ಅದರ ಉತ್ತರವನ್ನು ನಾವಲ್ಲಿ ಬರಬೇಕಾಗುತ್ತೆ. ಮಕ್ಕಳೇ, ಒಂದಿದೆ ಯಾವುದು? ನಮ್ಮ ದೇಶದ ಹೆಸರು. ಮಕ್ಕಳ, ನಮ್ಮ ದೇಶದ ಹೆಸರು ಯಾವುದು? ನಮ್ಮ ದೇಶ ಯಾವುದು? ಎಸ್, ಯಾವುದು? ಇಂಡಿಯಾ. ಎಸ್, ಇಂಡಿಯಾ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಓಡ್ ಭಾರತ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಯಾವ ಅಕ್ಷರ ಬಿಟ್ಟೋಗಿದೆ? ಎಸ್, ಭಾ. ಭಾ ಅನ್ನೋ ಅಕ್ಷರ ಬಿಟ್ಟೋಗಿದೆ. ನಮ್ಮ ದೇಶದ ಹೆಸರು ಏನು? ಭಾರತ, ಭಾರತ. ಹೀಗೆ ಪದಬಂಧವನ್ನ ಮಾಡಬೇಕು. ಇದು ಪದಬಂಧವನ್ನ ಇನ್ನೂ ಕೂಡ ನೀವು ಏನು ಮಾಡ್ಬೋದು? ಪೇಪರಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಕನ್ನಡ ಪ್ರಭಾವ ವಿಜಯವಾಣಿಯಲ್ಲೆಲ್ಲ ಬರುತ್ತೆ. ಇದನ್ನೆಲ್ಲ ನೀವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಕ್ಕಳೇ, ನೆಕ್ಸ್ಟ್ ಎರಡನೇ ಪ್ರಶ್ನೆ, ಹುಡುಗನನ್ನು ಹೀಗೂ ಕರೆಯುವರು. ಹುಡುಗ, ಹುಡುಗನನ್ನ ಹೀಗೂ ಕರೀತಾರೆ. ಏನಂತ? ಎಸ್, ಬಾ ಲ ಇದೆ, ಇಲ್ಲಿ ಡ್ಯಾಶ್ ಖಾಲಿ ಬಾಕ್ಸ್. ಎಸ್, ಹುಡುಗ. ಹಾಕಿದ್ರೆ ಏನಾಗುತ್ತೆ? ಬಾಲಕ. ಅಂದ್ರೆ ಹುಡುಗರಿಗೆ ಬಾಲಕ ಅಂತ ಹೇಳ್ತಾರೆ, ಹುಡುಗಿಯರಿಗೆ ಏನಂತ ಹೇಳ್ತಾರೆ ಹಾಗಿದ್ರೆ? ಬಾಲಕಿಯರು ಅಂತ ಹೇಳ್ತಾರೆ. ಬಾಲಕ, ಬಾಲಕಿಯರು, ತರುಣ, ತರುಣಿಯರು, ಹೆಂಗಸು, ಗಂಡಸು, ಪುರುಷ, ಮಹಿಳೆ, ಈ ರೀತಿಯಾಗಿ ಕರೀತಾರೆ ಮಕ್ಕಳೇ. ಹಾಗೆ ಇಲ್ಲಿ ಹುಡುಗರಿಗೆ ಬಾಲಕ ಅಂತ ಹೇಳ್ತಾರೆ, ಹುಡುಗಿಯರಿಗೆ ಬಾಲಕಿಯರು ಅಂತ ಹೇಳ್ತಾರೆ. ಬಾಲಕಿ, ಹುಡುಗ ಬಾಲಕ, ಹುಡುಗಿ ಬಾಲಕಿ. ನೆಕ್ಸ್ಟ್ ಮಕ್ಕಳೇ, ಮೂರನೇ ಪ್ರಶ್ನೆ, ಇನ್ನೊಬ್ಬರ ತಪ್ಪನ್ನು, ಇನ್ನೊಬ್ಬರ ತಪ್ಪನ್ನು ಮನ್ನಿಸುವುದು. ಇನ್ನೊಬ್ಬರ ತಪ್ಪನ್ನು ಮನ್ನಿಸುವುದು. ನಾವು ಯಾರೋ ತಪ್ಪು ಮಾಡಿರ್ತಾರೆ, ಅವ್ರ ತಪ್ಪನ್ನು ನಾವು ಮನ್ನಿಸ್ತೀವಿ, ಅದಕ್ಕೇನು? ಹಾಗಾದ್ರೆ ಮನ್ನಿಸುವುದಕ್ಕೆ ಇನ್ನೊಂದು ಅರ್ಥ ಏನು? ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾರೇ ಆಧಾರ ಕಾರ್ಡ್ ಸುಳಿವನ್ನ ಕೊಟ್ಟಿದ್ದಾರೆ. ಕ್ಷಾಕ್ಷರ ಇದೆ, ಮಧ್ಯದ ಒಂದು ಅಕ್ಷರ ಬಿಟ್ಟು ಹೋಗಿದೆ, ಲಾಸ್ಟ್ ಅಕ್ಷರ ಸು ಇದೆ. ಹಾಗಾದ್ರೆ ಏನು ಮಕ್ಕಳೇ? ಎಸ್, ಕ್ಷಮಿಸು. ಇನ್ನೊಬ್ಬರ ತಪ್ಪನ್ನ ಏನ್ ಮಾಡ್ಬೇಕು? ನಾವು ಕ್ಷಮಿಸ್ಬೇಕು. ಅಂದ್ರೆ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪಿಗೆ ನಾವು ಕ್ಷಮೆಯನ್ನ ಕೊಡಬಹುದು. ಗೊತ್ತು ಮಾಡಿ ಗೊತ್ತಿದ್ದು ಕೂಡ ತಪ್ಪು ಮಾಡೋದಕ್ಕೆ ಕ್ಷಮೆ ಇರೋದಿಲ್ಲ ಮಕ್ಕಳೇ, ಅಲ್ವಾ? ಮಕ್ಕಳೇ, ಇದೇ ರೀತಿಯಾಗಿ ಪೇಪರ್ಸ್ ಅನ್ನು, ನ್ಯೂಸ್ ಪೇಪರ್ಸ್ ಅನ್ನು ಕೂಡ ಪದಬಂಧ ರಚನೆ ಮಾಡೋದನ್ನ ಒಂದು ಕಾಲಮ್ ಕೊಟ್ಟಿರ್ತಾರೆ. ಅದನ್ನ ನೀವು ಈ ರೀತಿಯಾಗಿ ಅಭ್ಯಾಸ ಮಾಡೋದನ್ನ ಮಾಡ್ಕೊಳ್ಳಿ. ಈ ತರ ಪದಬಂಧ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ ಮಕ್ಕಳೇ? ಖುಷಿಯಾಯ್ತಲ್ವಾ ಈ ಒಂದು ಚಟುವಟಿಕೆಯಿಂದ? ನೋಡಿ, ಇಲ್ಲಿರುವಂತಹ ಒಂದು ಪದಗಳನ್ನ, ಸರಿಯಾದ ಪದಗಳನ್ನ ರಚನೆ ಮಾಡೋದನ್ನು ಕೂಡ ಕಲ್ತಿದೆ ಅಲ್ವಾ? ಹಾಗೆ ಗಾದೆ ಮಾತು ಕೂಡ ಬಳಸಿದೆ. ಆ ಗಾದೆ ಮಾತುಗಳ ಒಂದು ಅರ್ಥವನ್ನು ಕೂಡ ತಿಳ್ಕೊಂಡಿದ್ದೀವಿ. ಈ ಸತ್ಯವನ್ನ ಬಾಲಕ ಒಂದು ಗದ್ಯ ಬರೋದಿಲ್ಲ, ಹಾಗೆ ಪದಬಂಧ ಮಾಡೋದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊಂಡಿದ್ದೀರಿ ಅಲ್ವಾ ಮಕ್ಕಳೇ?
ನಾಳೆ ನಮ್ಮ ತರಗತಿಯಲ್ಲಿ ಹೊಸ ಪಾಠದೊಂದಿಗೆ ಬರೋಣ. ಇವತ್ತಿನ ತರಗತಿಗೆ ಇಲ್ಲಿಗೆ ಮುಗಿಸೋಣ ಮಕ್ಕಳೇ. ಧನ್ಯವಾದಗಳು.